ಜಿಲ್ಲಾವಾರು ತಾಲೂಕುವಾರು ಇಡ್ತಾ ಇರ್ತಾರೆ. ಇವತ್ತು ಒಂದು ಇಟ್ಟು ಎಲ್ಲ ಒಂದು 2-3 ದಿನಗಳ ಒಳಗಾಗಿ ಮುಗಿಸಿ ಏನು ಜುಲೈ 15ರಂದು ಸಚಿವ ಸಂಪುಟ ಸಭೆ ಕರೆಯಲಾಗಿದೆ. ಆ ಒಂದು ಸಚಿವ ಸಂಪುಟದಲ್ಲಿ ಒಂದು ನಿರ್ಣಯವಾಗಲಿಲ್ಲ ಅಂತಿಮವಾಗಿ ಅಂದರೆ ರಾಜ್ಯದಲ್ಲಿ ಅನಿರ್ದಿಷ್ಟಾವಧಿ ಹೋರಾಟ ಮಾಡೋದಕ್ಕೆ ಒಂದು ಜುಲೈ 29 ಒಂದು ಮಹತ್ವದಂಥ ಒಂದು ಏನು ಇಲ್ಲಿ ಡೇಟನ್ನು ಫಿಕ್ಸ್ ಮಾಡಲಾಗಿದೆ ಎಂಬುದ್ರ ಬಗ್ಗೆ ಮಾಹಿತಿ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಾರ್ಯಕಾರಿಣಿಯಲ್ಲಿ ತೀರ್ಮಾನ ಎಂಬುದು ಬಗ್ಗೆ, ಹೌದು, ಚಿಕ್ಕಮಗಳೂರಿನಲ್ಲಿ ನಡೆದಿರುವಂಥ ಕಾರ್ಯಕಾರಿಣಿ ಸಭೆಯಲ್ಲಿ ಈ ಒಂದು ತೀರ್ಮಾನ ಮಾಡಿದ್ದು. ರಾಜ್ಯದಲ್ಲಿ ಹಳೆ ಪಿಂಚಣಿ ಯೋಜನೆಗೆ ಒಂದು ಯೋಜನೆ ಮುಂದುವರಿಕೆಗೆ ಆಗ್ರಹವನ್ನು ಮಾಡಲಾಗ್ತಾ ಇದೆ. ಜೊತೆಗೆ ಮನವಿ ಸಲ್ಲಿಕೆ ನಂತರ ಜುಲೈ ನೋಡ್ತಾ ಇದ್ರಲ್ಲ ಯಾವ ರೀತಿ ಅಂದರೆ 2 ಹಂತದಲ್ಲಿ ಮುಷ್ಕರ ನಡೆಸಲು ಒಂದು ತೀರ್ಮಾನ ಕೈಗೊಳ್ಳಲಾಗ್ತಾ ಇದೆ. ಎಷ್ಟು ಹಂತ? 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ 2 ಹಂತದಲ್ಲಿ ಮುಷ್ಕರ ಮಾಡಲಾಗುವುದು ಅಂತ. ಯಾವ ರೀತಿ ಅಂತ 2 ಹಂತದಲ್ಲಿ ಮನವಿ ಸಲ್ಲಿಕೆ ನಂತರ 23ರಿಂದ ಬೆಂಗಳೂರಿನಲ್ಲಿ ಮತ್ತೊಂದು ರಾಜ್ಯ ಕಾರ್ಯಕಾರಿಣಿ ಸಭೆ. ನೋಡ್ತಾ ಇದ್ದೀರಲ್ಲ ಬಿಗ್ ಬ್ರೇಕಿಂಗ್ ನ್ಯೂಸ್, ರಾಜ್ಯದಲ್ಲಿ ಮನವಿ ಸಲ್ಲಿಕೆಗಳು ಮಾಡ್ತಾ ಇದ್ದಾರೆ, ಈಗಾಗಲೇ ನಡೆದಿವೆ, ಆ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳು ನಡೆದಿವೆ. ಶಿಕಾರಿಪುರದಲ್ಲಿ, ಶಿವಮೊಗ್ಗದಲ್ಲಿ, ಮಂಡ್ಯದಲ್ಲಿ, ಮೈಸೂರಿನಲ್ಲಿ, ಬೇರೆ ಬೇರೆ ಕಡೆಯಲ್ಲಿ ಸರ್ಕಾರಿ ನೌಕರರು ತಮ್ಮ ಒಂದು ಬೇಡಿಕೆಗಳನ್ನು ಇಡ್ತಾ ಇದ್ದಾರೆ, ಒಂದು ಮನವಿಗಳನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಈಗಿನಿಂದಲೇ ಸ್ಟಾರ್ಟ್ ಆಗಿದೆ ಮೊದಲ ಹಂತ. 2ನೇ ಹಂತ ಜುಲೈ 23ರಂದು ಬೆಂಗಳೂರಿನಲ್ಲಿ ಮತ್ತೊಂದು ಕಾರ್ಯಕಾರಿಣಿ ಸಭೆ ನಡೆಸಲಿದ್ದಾರೆ. ಮತ್ತೊಂದು ಕಾರ್ಯಕಾರಿಣಿ ಸಭೆ ನಡೆಸಿ ಮನವಿಗೆ ಸ್ಪಂದಿಸದಿದ್ದಲ್ಲಿ ಜುಲೈ 29ರಿಂದ 2ನೇ ಹಂತದ ಹೋರಾಟ ನಡೆಸಲಿದ್ದಾರೆ. ನೋಡ್ತಾ ಇದ್ದೀರಲ್ಲ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ರಾಜ್ಯದಲ್ಲಿ ಸರ್ಕಾರಿ ನೌಕರರ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ನೋಡ್ತಾ ಇದ್ದೀರಲ್ಲ ಮನವಿಗೆ ಸ್ಪಂದಿಸದಿದ್ದಲ್ಲಿ ಜುಲೈ 29ರಿಂದ 2ನೇ ಹಂತದ ಹೋರಾಟ, 2 ಹಂತದಲ್ಲಿ ಹೋರಾಟ ನಡೆಯಲಿದೆ. ಈಗಾಗಲೇ ಮನವಿ ಸಲ್ಲಿಸುವುದು 1ನೇ ಹಂತ, 2ನೇದು ಅನಿರ್ದಿಷ್ಟಾವಧಿ ಹೋರಾಟ ಎಂಬುದರ ಬಗ್ಗೆ ಮಾಹಿತಿ. ಹಾಗಾಗಿ ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂಥ ಈಗ ಬಿಗ್ ಬ್ರೇಕಿಂಗ್ ನ್ಯೂಸ್ ಇದೆ, ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡ್ತಾ ಹೋಗಿ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ಸು ರಾಜ್ಯ ಸರ್ಕಾರಿ ನೌಕರರಿಗೆ ತಲುಪ್ತಾ ಹೋಗಲಿ ಎಂಬುದ್ರ ಬಗ್ಗೆ. ನೋಡ್ತಾ ಇದ್ದೀರಲ್ಲ 7ನೇ ವೇತನ ಆಯೋಗದ ವರದಿ ನೀಡಿ 19 ತಿಂಗಳಾದರೂ ರಾಜ್ಯ ಸರ್ಕಾರ ಇನ್ನೂ ಜಾರಿಗೊಳಿಸಿಲ್ಲ. ಈ ಒಂದು ಮಾಹಿತಿ ಸರ್ಕಾರಿ ನೌಕರರು ಈಗಾಗಲೇ ಬಹಳಷ್ಟು ವೈರಲ್ ಆಗ್ತಾ ಇದೆ. ರಾಜ್ಯದಲ್ಲಿ ಷಡಕ್ಷರಿಯವರು ರೊಚ್ಚಿಗೆದ್ದಿದ್ದಾರೆ. ರಾಜ್ಯದಲ್ಲಿ ವೇತನ ಆಯೋಗದ ವರದಿ ನೀಡಿ 19 ತಿಂಗಳಾದರೂ ರಾಜ್ಯ ಸರ್ಕಾರ ಇನ್ನೂ ಜಾರಿಗೊಳಿಸ್ತಾ ಇಲ್ಲ, ಹಳೆ ಪಿಂಚಣಿ ಯೋಜನೆಗೆ ಸಂಬಂಧಿಸಿದಂತೆ ಒಂದು ತಮ್ಮ ಒಂದು ಮಾಹಿತಿ ನೀಡ್ತಾ ಇಲ್ಲ, ಕರ್ನಾಟಕ ರಾಜ್ಯ ಆರೋಗ್ಯ ಸಂಜೀವಿನಿ ಜಾರಿಗೆ ತರ್ತಾ ಇಲ್ಲ, ಈ ಎಲ್ಲ ಒಂದು ಪ್ರಮುಖವಾದಂಥ ಒಂದು ಡೆವಲಪ್ಮೆಂಟ್ಸ್ಗಳನ್ನು ನೀಡೋದು ರಾಜ್ಯ ಸರ್ಕಾರದ ಆದ್ಯ ಕರ್ತವ್ಯವಾದರೂ ಸಹ ರಾಜ್ಯ ಸರ್ಕಾರ ಹಿಂದೇಟು ಹಾಕೋದು ರಾಜ್ಯದ ಸರ್ಕಾರಿ ನೌಕರರು ಆಟೋಮೆಟಿಕ್ಲಿ ಈಗ ಅನಿರ್ದಿಷ್ಟಾವಧಿ ಹೋರಾಟ ಮಾಡೋದಕ್ಕೆ ಒಂದು ಇಲ್ಲಿ ಒಂದು ಮಾಡ್ತಾ ಇದ್ದಾರೆ, ಮಾಡೋದಕ್ಕೆ ಮುಂದಾಗಿದ್ದಾರೆ. ಹಕ್ಕುಗಳಿಗಾಗಿ ಹೋರಾಟ ಕೈಗೊಂಡಿರುವ ರಾಜ್ಯ ಸರ್ಕಾರಿ ನೌಕರರು, ಹೌದು, ಈ ಪ್ರಮುಖವಾಗಿ ಹಳೆ ಪಿಂಚಣಿ ಯೋಜನೆ, ರಾಜ್ಯ ಆರೋಗ್ಯ ಸಂಜೀವಿನಿ ಯೋಜನೆ, ಕರ್ನಾಟಕ ರಾಜ್ಯ 7ನೇ ವೇತನ ಆಯೋಗದ ಅಡಿಯಲ್ಲಿ 40% ಟ್ರೀಟ್ಮೆಂಟು, ಈ ಒಂದು ಪ್ರಮುಖ 3 ಹಕ್ಕುಗಳಿಗಾಗಿ ಹೋರಾಟ ಕೈಗೊಂಡಿರುವ ರಾಜ್ಯ ಸರ್ಕಾರಿ ನೌಕರರು ಪ್ರಮುಖವಾಗಿ 2 ಹಂತದಲ್ಲಿ ಹೋರಾಟ, ನಿಮಗೆಲ್ಲ ಗೊತ್ತಿದೆ. 1ನೇದು ಎಲ್ಲರಿಗೂ ಸಹ ಮನವಿ ನೀಡುವುದು ರಾಜ್ಯ, ಒಂದು ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ. ಜೊತೆಗೆ 2ನೇದಾಗಿ 29 ಜುಲೈನಿಂದ ಏನೋ ರಾಜ್ಯದಾದ್ಯಂತ ಹೋರಾಟ ಮಾಡುವ ಮುಖಾಂತರವಾಗಿ ನೌಕರರು ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಮುಖಾಂತರವಾಗಿ ರಾಜ್ಯದಲ್ಲಿ ಒಂದು 7ನೇ ವೇತನ ಆಯೋಗ ತರೋದಕ್ಕೆ ಮುಂದಾಗ್ತಾ ಇದ್ದಾರೆ. ರಾಜ್ಯ ಸರ್ಕಾರಿ ಒಂದು ನೌಕರರಿಂದ ಮುಷ್ಕರಕ್ಕೆ ನಿರ್ಧಾರ, ಹೌದು, ಮುಷ್ಕರಕ್ಕೆ ನಿರ್ಧಾರ ಕಾರ್ಯಕಾರಿಣಿ ಸಭೆಯಲ್ಲಿ ಮಾಡಲಾಗಿದೆ. ಷಡಕ್ಷರಿಯವರು ಈಗ ರೊಚ್ಚಿಗೆದ್ದಿದ್ದು ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನೀಡಿರುವಂಥ ಯಾವುದೇ ರೀತಿಯಂಥ ಭರವಸೆಗಳು ಈಡೇರಿಕೆಗೆ ಮುಂದಾಗ್ತಾ ಇಲ್ಲ. ಹಾಗಾಗಿ ನೌಕರರು ಆಟೋಮೆಟಿಕ್ಲಿ ಈಗ ಮುಷ್ಕರದ ದಾರಿಯನ್ನು ಹಿಡಿದಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿ. ಜುಲೈ 29ರಿಂದಲೇ ಕರ್ತವ್ಯಕ್ಕೆ ಗೈರು, ಮುಷ್ಕರಕ್ಕೆ ಚಾಲನೆ ಎಂಬುದರ ಬಗ್ಗೆ. ಯಾಕೆ ಈ ಒಂದು ಡೇಟನ್ನು ಫಿಕ್ಸ್ ಮಾಡಲಾಗಿದೆ ಎಂಬುದರ ಬಗ್ಗೆ ನೋಡೋದಾದರೆ, ಪ್ರೀವಿಯಸ್ ಆಗಿ BJP ಸರ್ಕಾರವಿದ್ದಾಗ 17% IR ಪಡೆದಿದ್ದರು ಮುಷ್ಕರದ ಮುಖಾಂತರವಾಗಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ತಾಲೂಕು ಪಂಚಾಯಿತಿ ಚುನಾವಣೆ, ಜಿಲ್ಲಾ ಪಂಚಾಯಿತಿ ಚುನಾವಣೆ, ರಾಜ್ಯದಲ್ಲಿ BBMP ಚುನಾವಣೆಗಳು ಬರ್ತಾ ಇರೋದ್ರಿಂದ ರಾಜ್ಯದಲ್ಲಿ ಚುನಾವಣಾ ನೀತಿ ಸಂಹಿತೆ ಏನಾದರೂ ಮತ್ತೆ ಜಾರಿಯಾದರೆ ನೌಕರರ ವೇತನ ಆಯೋಗ 2025ರವರೆಗೆ ಕಾಯಬೇಕಾಗುತ್ತದೆ. ಅಂತ ಪರಿಸ್ಥಿತಿಗಳು ಉದ್ಭವವಾಗುವಂತಹ ಒಂದು ಕಾಲ ಬಂದೊದಗಲಿದೆ. ಅದಕ್ಕಾಗಿ ನೌಕರರ ಸಂಘ ಈಗ ಎಚ್ಚೆತ್ತುಕೊಂಡಿದ್ದು ರಾಜ್ಯದಲ್ಲಿ ಜುಲೈ 29ರಿಂದ ಕರ್ತವ್ಯಕ್ಕೆ ಗೈರು, ಮುಷ್ಕರಕ್ಕೆ ಚಾಲನೆ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ. ಬಿಗ್ ಬ್ರೇಕಿಂಗ್ ನ್ಯೂಸ್, ರಾಜ್ಯ ಸರ್ಕಾರಿ ನೌಕರರ ಜುಲೈ 29ರಿಂದಲೇ ಕರ್ತವ್ಯಕ್ಕೆ ಗೈರು, ಮುಷ್ಕರಕ್ಕೆ ಚಾಲನೆ ಎಂಬುದರ ಬಗ್ಗೆ CS ಷಡಕ್ಷರಿಯವರು, ರಾಜ್ಯ ಸರ್ಕಾರಿ ನೌಕರರ ಸಂಘ ಈಗ ಪ್ರಮುಖವಾದಂಥ ನಿರ್ಧಾರ ಕೈಗೊಂಡಿದ್ದು ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ಈ ಒಂದು ಮಹತ್ವದ ನಿರ್ಧಾರ ಕೈಗೊಂಡಿದ್ದಾರೆ. ರಾಜ್ಯದಲ್ಲಿ ಒಂದು ಸರ್ಕಾರಕ್ಕೆ ಬಿಸಿ ತಟ್ಟಿಸುವ ಮುಖಾಂತರವಾಗಿ ನಮ್ಮ ಹಕ್ಕನ್ನು ಪಡಿತೀವಿ, ಹೋರಾಟ